ಇಡೀ ಜಗತ್ತೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿಕೊಂಡಂತಹ ಈತನ ಬಗ್ಗೆ ನಿಮಗೆಷ್ಟು ಗೊತ್ತು? ಅತ್ಯುತ್ತಮ ಕ್ರೀಡಾ ಸಾಧನೆಗೆ 2011 ಅರ್ಜುನ ಪ್ರಶಸ್ತಿ ಮತ್ತು 2019 ಪದ್ಮಶ್ರೀ ಪ್ರಶಸ್ತಿ ಮತ್ತು 2021 ಅತ್ಯುನ್ನತ ಕ್ರೀಡಾ ಗೌರವವಾದ ಖೇಲ್ ರತ್ನವನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ. ಹಾಗೆ ಪೈಪಾದ ಉನ್ನತ ಗೌರವವನ್ನು ಇವರು ದೊರಕಿಸಿಕೊಂಡಿದ್ದಾರೆ. ಆದರೆ ಈ ಮನುಷ್ಯನ ಬಗ್ಗೆ ನನ್ನ ದೇಶದ ನನ್ನ ಪ್ರಜೆಗಳಿಗೆ ನಮ್ಮ ದೇಶದಲ್ಲೇ ಹುಟ್ಟಿದಂತಹ ಈ ಅದ್ಭುತವಾದ ಆಟಗಾರನ ಬಗ್ಗೆ ಗೊತ್ತಿಲ್ಲ ಎಂದ್ರೆ ಇದು ವಿಪರ್ಯಾಸವೇ ಸರಿಯಲ್ವೇ? ನಮಸ್ಕಾರ, ನಾನು ಪ್ರಜ್ವಲ್ ರಾಮ್ ಮಾಳಂಜಿ, ಶಿರಸಿ, ಉತ್ತರ ಕನ್ನಡ. ನಿಮಗೆಲ್ಲರಿಗೂ ಇಂದು ಈ ವಿಡಿಯೋ ಮಾಡುತ್ತಿರುವ ಉದ್ದೇಶವೇನೆಂದರೆ, ನಾವು ಒಬ್ಬ ವ್ಯಕ್ತಿನ ಬಹಳಷ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತ ಕಾಣುತ್ತೆ. ಯಾಕಂದರೆ ಈ ವ್ಯಕ್ತಿ ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ಅದು ಲೆಕ್ಕಕ್ಕಿಲ್ಲ. ನಾನು ಇವ್ರ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಈ ಮನುಷ್ಯ ಇದ್ದಾರಲ್ಲ, ನಾವು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಅಥವಾ ವಿರಾಟ್ ಕೊಹ್ಲಿ ಆಗಿರ್ಬೋದು, ಇವ್ರನ್ನೆಲ್ಲ ಯಾವ ಸ್ಥಾನದಲ್ಲಿ ನೋಡ್ತೀವೋ ಅದೇ ಸ್ಥಾನದಲ್ಲಿ ತೂಗುವಂಥ ಇನ್ನೊಬ್ಬ ವ್ಯಕ್ತಿ ಅಂದರೆ ಅದು ಸುನಿಲ್ ಛೆಟ್ರಿ. ಈ ಮನುಷ್ಯನಿಗೆ ಅವಾರ್ಡ್ಗಳು ಎಷ್ಟು ಬಂದಿದೆ ಅನ್ನೋದು ಲೆಕ್ಕಕ್ಕಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನನ್ನ ಭಾರತ ದೇಶದ ಪ್ರಜೆಗಳು ಅಥವಾ ನನ್ನ ಕರ್ನಾಟಕದವರಾಗಿರ್ಬೋದು ಅಥವಾ ಪ್ರತಿಯೊಂದು ರಾಜ್ಯದವರಾಗಿರ್ಬೋದು ಈ ಮನುಷ್ಯನ್ನ ಅಷ್ಟಾಗಿ ಅಬ್ಸರ್ವ್ ಮಾಡಿರಲಿಕ್ಕಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಫುಟ್ಬಾಲಿಗೆ ಇರೋ ಕ್ರೇಜು ಸ್ವಲ್ಪ ಕಡಿಮೆನೆ. ಆದರೆ ಈ ಮನುಷ್ಯ, ನೀವೆಲ್ಲ ಹೇಳ್ತೀರ ನಿನಗೆ ಯಾರಪ್ಪ ಫುಟ್ಬಾಲ್ ಪ್ಲೇಯರ್ ಇಷ್ಟ ಅಂದರೆ, ನಾವು ಹೇಳ್ತೀವಿ ರೊನಾಲ್ಡೋ ಅಂತೀವಿ ಅಥವಾ ಮೆಸ್ಸಿ ಅಂತೀವಿ. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಈ ಮನುಷ್ಯ ಜಗತ್ತಿನಲ್ಲಿ ಇವಾಗ ಯಾರ್ಯಾರು ಫುಟ್ಬಾಲ್ ಆಡ್ತಿದ್ದಾರೋ, ಅಂದರೆ ಯಾರು ರಿಟೈರ್ಡ್ ಇನ್ನೂ ಆಗಿಲ್ಲ ಇವಾಗ ಇನ್ನೂ ಆಡ್ತಾ ಇದ್ದಾರೋ, ಅಂಥದ್ರಲ್ಲಿ ಇಡೀ ಜಗತ್ತಿನಲ್ಲೇ 3ನೇ ಸ್ಥಾನದಲ್ಲಿದ್ದಾನೆ ಈ ಮನುಷ್ಯ. ಮತ್ತೆ ಈ ಮನುಷ್ಯ ಅದು ಎಷ್ಟು ಗೋಲ್ ಮಾಡಿದ್ದಾನೆ ಅಂದರೆ, ನನ್ನ ಭಾರತದ ಇತಿಹಾಸದಲ್ಲಿ ಈ ವ್ಯಕ್ತಿದೇ ಅತಿ ಹೆಚ್ಚು ಗೋಲ್ಗಳಿರೋದು. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಈ ಮನುಷ್ಯನಿಗೆ ಆ್ಯಟಿಟ್ಯೂಡ್ ಅನ್ನೋದು ಸ್ವಲ್ಪನೂ ಇಲ್ಲ, ಮತ್ತು ಈ ಮನುಷ್ಯನಿಗೆ ಸ್ವಲ್ಪ ತೋರಿಕೆ ಗುಣ ಇಲ್ಲ. ಅದರಿಂದ ನಮಗೆ ಈ ವ್ಯಕ್ತಿ ಬಗ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿರಲಿಕ್ಕಿಲ್ಲ. ಆದರೆ ಈ ವ್ಯಕ್ತಿ ಬಗ್ಗೆ ನಾವು ಎಲ್ಲರೂ, ನನ್ನ ದೇಶದ ಪ್ರತಿಯೊಬ್ಬನೂ ತಿಳ್ಕೊಳ್ಳೇಬೇಕು. ಯಾಕಂದರೆ ಅಂಥ ಲಿವಿಂಗ್ ಲೆಜೆಂಡ್ಸ್ ಇವರೆಲ್ಲ. ಮತ್ತು ಇನ್ನೊಂದು ನಮ್ಮ ಕರ್ನಾಟಕದವ್ರಿಗೆ ಏನು ಹೆಮ್ಮೆ ಅಂದರೆ, ಈ ಮನುಷ್ಯ ನನ್ನ ಕರ್ನಾಟಕಕ್ಕೆ ಬೆಂಗಳೂರು FC ಈ ಮನುಷ್ಯ ಆಟ ಆಡ್ತಾರೆ. ಅದು ನಮಗೆ, ನಮ್ಮ ಕರ್ನಾಟಕ ಜನತೆಗೆ ಬಹಳಷ್ಟು ಹೆಮ್ಮೆ ತರುವಂಥ ವಿಷಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಒತ್ತಿ. ಬೆಲ್ ಐಕಾನನ್ನು ಒತ್ತುವುದರಿಂದ ನಾವು ನೀಡುವ ಪ್ರತಿ ವಿಡಿಯೋವನ್ನು ನೀವು ಮೊದಲು ವೀಕ್ಷಣೆ ಮಾಡಬಹುದು. ಧನ್ಯವಾದ.